ಇನ್ನೊಂದು ಕಾಮನ್ ಕಂಡೀಷನ್ ಅಂದರೆ ಬರ್ಸೈಟಿಸ್ ಅಂತ ಹೇಳ್ತಾರೆ ಈ ಎಲ್ಬೋ ಜಾಯಿಂಟಲ್ಲಿ ಎಸ್ಪೆಷಲಿ ಈ ಪ್ರಾಮಿನೆನ್ಸ್ ಬರ್ತಲ್ಲ ಎಲ್ಬೋದಲ್ಲಿ ಇಲ್ಲಿ ಸ್ವೆಲ್ಲಿಂಗ್ ಥರ ಬರುತ್ತೆ ಈ ಸ್ವೆಲ್ಲಿಂಗ್ ಈ ಜಾಗದಲ್ಲಿ ಬರುತ್ತೆ ಈ ಜಾಗದಲ್ಲಿ ಸ್ವೆಲ್ಲಿಂಗ್ ಇರುತ್ತೆ ಅದು ನಾರ್ಮಲಿ ಸ್ಟೂಡೆಂಟ್ಸ್ ಎಲ್ಬೋ ಅಂತ ಹೇಳ್ತಾರೆ ಈಗ ಸ್ಟೂಡೆಂಟ್ಗಳಿಗೆ ಕೈ ಇಟ್ಕೊಂಡು ಉಜ್ಜಿ 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 ಫ್ರಿಕ್ಷನ್ ಬಿಕಾಸ್ ಆಫ್ ಫ್ರಿಕ್ಷನ್ನಿಂದ ಇಲ್ಲೊಂದು ಒಲೆಕ್ಟ್ರಾನ ಬರ್ಸಾ ಅಂತ ಬರದೆ ಅದು ಇನ್ಫ್ಲಮೇಷನ್ ಆಗಿ ಲಿಕ್ವಿಡ್ ಥರ ಫ್ಲೂಯಿಡ್ ಕಲೆಕ್ಷನ್ ಥರ ಆಗುತ್ತೆ ಎಲ್ಲ ಆಲ್ ದೀಸ್ ಕಂಡೀಷನ್ಸ್ ಎಲ್ಲ ಮೆಡಿಕಲ್ ಲೈನ್ ಆಫ್ ಮ್ಯಾನೇಜ್ಮೆಂಟಲ್ಲೇ ಟ್ರೀಟ್ಮೆಂಟ್ ಮಾಡ್ಬೋದು ಯಾವುದೇ ಸರ್ಜಿಕಲಿ ಏನು ಅವಶ್ಯಕತೆ ಬರೋಲ್ಲ ನೆಕ್ಸ್ಟು ಇವಾಗ ಈ ಮೂರಾಯಿತು ಕಾಮನ್ನಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ರಿಸ್ಟ್ ಜಾಯಿಂಟ್ ಆಮೇಲೆ ಇನ್ನೊಂದು ವೆರಿ ಕಾಮನ್ ಕಂಡೀಷನ್ ಎಲ್ಬೋದಲ್ಲಿ ಈ ಪುಲ್ಡ್ ಎಲ್ಬೋ ಅಂತ ಹೇಳ್ತಾರೆ ಎಸ್ಪೆಷಲಿ ಇದು ತಮ್ಮ ಚಿಕ್ಕ ಮಕ್ಕಳಲ್ಲಿ ತುಂಬ ಕಾಮನ್ ಎಸ್ಪೆಷಲಿ ಆರು ವರ್ಷದ ಒಳಗಡೆ ಇರೋರಿಗೆ ಏನು ಮಾಡ್ತಾರೆ ಅಂದರೆ ಈ ಪೇರೆಂಟ್ಸ್ಗಳಾಗಲಿ ಅಥವಾ ಯಾರಾದರೂ ಫ್ರೆಂಡ್ಸ್ಗಳಾಗಲಿ ಈಗ ಮಕ್ಳುಗಳ್ಗೆ ಏನು ಮಾಡ್ತಾರಂದರೆ ಹಿಂಗೆ ಕೈ ಎತ್ತಬೇಕಾದ್ರೆ ಇಲ್ಲಿ ಇಲ್ಲಿಟ್ಕೊಂಡು ಎತ್ತಬೇಕು ಇಲ್ಲಿಂದ ಎಳೆದು ಬಿಡ್ತಾರೆ ರಿಸ್ಟ್ ಹತ್ರ ಇಟ್ಕೊಂಡು ಎಳೆದಾಗ ಇದು ರೇಡಿಯಲ್ ಹೆಡ್ ಅಂತ ಬರುತ್ತೆ ಒಂದು ಬೋನು ಅದು ಡಿಸ್ಲೊಕೇಟ್ ಆಗೋ ಚಾನ್ಸಸ್ ಇರುತ್ತೆ ಡಿಸ್ಲೊಕೇಟ್ ಆಗಿಬಿಡುತ್ತೆ ಡಿಸ್ಲೊಕೇಟ್ ಆಗಿದ ತಕ್ಷಣ ಮಗು ತುಂಬ ಪೇಯ್ನ್ ಪೇಯ್ನ್ ಅಂತ ಅಳ್ತಾ ಇರುತ್ತೆ ನಾರ್ಮಲಿ ಅದನ್ನು ಜಸ್ಟ್ ಆರ್ಥಪಿಟಿಷನ್ಸ್ ಹತ್ರ ಹೋದರೆ ವಿತ್ ಕ್ಲಿನಿಕಲ್ ಡಾ ಕ್ಲಿನಿಕಲಿನೇ ಡಯಾಗ್ನೋಸ್ ಮಾಡ್ತಾರೆ ಡಯಾಗ್ನೋಸ್ ಮಾಡಿಬಿಟ್ಟು ಅದನ್ನು ಹಾಗೆ ರಿಡ್ಯೂಸ್ ಮಾಡ್ತಾರೆ ಬಟ್ ಯಾವತ್ತೂ ಅಷ್ಟೇ ಆರು ವರ್ಷದ ಒಳಗಡೆ ಇರೋರಿಗೆ ಇಲ್ಲಿ ರಿಸ್ಟ್ ಹತ್ರ ಇಟ್ಕೊಂಡು ಎಳಿಬಾರ್ದು ಮಕ್ಕಳನ್ನು ಹೇಳಿದ್ರೆ ಈ ಪುಲ್ ಡೆಲ್ಬ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಆರು ವರ್ಷದ ನಂತರ ಏನೂ ಆ ಥರ ಪ್ರಾಬ್ಲಮ್ ಬರಲ್ಲ ಫುಲ್ ಡೇ